ನಿಮಗೆ ನಮ್ಮ ಚಾನಲ್ ರೆಸಿಪೀಸ್ ಮತ್ತು ವ್ಲಾಗ್ಸ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಕಿತಾಸ್ ಕಿಚನ್ ವ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ರೆಸಿಪಿ ಏನಂದರೆ, ಇವತ್ತು ನನ್ನ ಫೇವ್ರೆಟ್ ಟೂಟಿ ಫ್ರೂಟಿ ಸ್ಪಾಂಜ್ ಕೇಕ್. ಇದಕ್ಕೆ ಮಾಡೋದಕ್ಕೆ ನೋ ಓವನ್ ಆ್ಯಂಡ್ ನೋ ಯೂಸ್ ಆಫ್ ಕುಕ್ಕರ್. ಇದನ್ನ ಈಸಿಯಾಗಿ ಪ್ಯಾನಲ್ಲಿ ಮಾಡ್ಬೋದು. ಇದು ಮಾಡಬೇಕಂದ್ರೆ ಬೇಕಾಗಿರೋದು ಶುಗರ್, ಮೈದಾ, ಟೂಟಿ ಫ್ರೂಟಿ, ಮೊಸರು, ಆಯಿಲ್ ಮತ್ತು 1 tablespoon ಆಫ್ ವೆನಿಲಾ ಎಸೆನ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ಸ್ಟಾರ್ಟ್ ಮಾಡೋಣ. ಇವಾಗ ಕೇಕ್ ಮಾಡೋಕ್ಕಿಂತ ಮುಂಚೆ ಫಸ್ಟು ಒಂದು ಪ್ಯಾನಲ್ಲಿ ಉಪ್ಪು, ಅದ್ರ ಮೇಲೆ ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಲಿಡ್ ಕ್ಲೋಸ್ ಮಾಡಿ 5 minutes ಬಿಫೋರ್ ಪ್ರೀ ಹೀಟ್ ಮಾಡ್ಕೊಬೇಕು. ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒಂದು ಬೌಲ್ ಅಲ್ಲಿ ಕರ್ಡ್ ಹಾಕೊಳ್ಳೋಣ ಮೊಸರು. ಅದಕ್ಕೆ ಇವಾಗ ಆಯಿಲ್ ಹಾಕೊಳ್ಳೋಣ. ಅದಕ್ಕೆ ಇವಾಗ ಶುಗರ್, ಎಷ್ಟು ಕರ್ಡ್ ತಗೊಂಡಿದ್ದೀವಿ ಅಷ್ಟು ಶುಗರ್ ಹಾಕೊಬೇಕು, ಅಂದರೆ ಟೇಸ್ಟ್ ಪ್ರಕಾರ ಹೋಗ್ಬೇಕು. ಆಮೇಲೆ ಅದಕ್ಕೆ ವೆನಿಲಾ ಎಸೆನ್ಸ್ ಹಾಕಿ ಫ್ರೆಂಡ್ಸ್, 1 tablespoon ಆಫ್ ವೆನಿಲಾ ಎಸೆನ್ಸ್. ಇವಾಗ ಮಿಕ್ಸ್ ಮಾಡ್ಕೊಬೇಕು, ಏನಕ್ಕಂದರೆ ಸಕ್ಕರೆ ಕರ್ಗಿರಲ್ಲ ಅದಕ್ಕೋಸ್ಕರ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಹೆಂಗೆ ಬಂದಿದೆ, ಎಷ್ಟು ಚೆನ್ನಾಗಿದೆ. ಇವಾಗ ಇದಕ್ಕೆ ಟೂಟಿ ಫ್ರೂಟಿ ಹಾಕೊಬೇಕು. ಇವಾಗ ಫ್ರೆಂಡ್ಸ್ ಟೂಟಿ ಫ್ರೂಟಿ ಹಾಕೊಂಡಾದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಬೇಕು. ಇವಾಗ ನಾವು ಒಂದು ಬೌಲಲ್ಲಿ ಮೈದಾ ತಗೊಂಡಿದ್ವಲ್ಲ, ಆ ಬೌಲ್ನ ಈ ಹಿಟ್ಟಿಗೆ, ಕಲ್ಸ್ಕೊಂಡಿರೋ ಹಿಟ್ಟಿಗೆ ಹಾಕೊಬೇಕು ಫ್ರೆಂಡ್ಸ್. ಇದಕ್ಕೆ ಮೈದಾ ಜೊತೆ ಇದಕ್ಕೆ 1 tablespoon ಆಫ್ ಬೇಕಿಂಗ್ ಪೌಡರ್ ಮತ್ತು 1/2 tablespoon ಆಫ್ ಅಡುಗೆ ಸೋಡಾ. ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್. ಇದು ಅದಕ್ಕೆ ಕಲಿಸ್ಬೇಕಂದ್ರೆ ತುಂಬ ತೆಳುಗು ಇರಬಾರ್ದು ಮತ್ತು ತುಂಬ ಗಟ್ಟಿಯಾಗೂ ಇರಬಾರ್ದು. ನಿಮಗೆ ತುಂಬ ಗಟ್ಟಿಯಾಗಿ ಅನ್ಸಿದ್ರೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವಾಗ ನಾವು ಕೇಕ್ ಬ್ಯಾಟರ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ನಾವು ಹಾರ್ಟ್ ಶೇಪಿನ ಒಂದು ಕೇಕ್ ಮೋಲ್ಡ್ ತಗೊಂತಿದ್ದೀವಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಸವರ್ತಿದ್ದೀವಿ ಸೈಡ್ ಸೈಡ್ ಮತ್ತು ಕೆಳಗಡೆ ಪ್ಲೇಸಲ್ಲಿ ಎಣ್ಣೆ ಹಾಕ್ತಾಯಿದ್ದೀವಿ. ಏನಕ್ಕಂದರೆ ಕೇಕ್ ಬಟರ್ ಅದರೊಳಗಡೆ ಹಾಕಿದ್ಮೇಲೆ ಅಂಟ್ಕೊಬಾರ್ದು ಅಂತ. ಇವಾಗ ಸೊ ಫ್ರೆಂಡ್ಸ್, ಇವಾಗ ಕೇಕ್ ಬ್ಯಾಟರ್ನ ಆ ಹಾರ್ಟ್ ಶೇಪ್ ಕೇಕ್ ಮೋಲ್ಡ್ ಒಳಗಡೆ ಹಾಕೋಣಾಯಿತು. ಸೊ ಫ್ರೆಂಡ್ಸ್, ಇವಾಗ ಕೇಕ್ ಬ್ಯಾಟರ್ನ ಟ್ಯಾಪ್ ಟ್ಯಾಪ್ ಮಾಡಬೇಕು. ನಮ್ಮಅಮ್ಮ ನನಗೆ ಮಾಡ್ತಾರಲ್ಲ ಆ ಥರ. ಸೊ ಫ್ರೆಂಡ್ಸ್, ಇವಾಗ ನಾವು ಕ್ಯಾಶ್ಯೂ ತಗೊಂಡಿದ್ದೀವಿ. ಕ್ಯಾಶ್ಯೂನ ಸ್ಮಾಲ್ ಪೀಸಸ್ ಮಾಡ್ಕೊಂಡು ಕ್ಯಾಶ್ಯೂ ಬಿಟ್ಟರೆ ಗೋಡಂಬಿ, ದ್ರಾಕ್ಷಿ ಎರಡೂ ಹಾಕೊಬೋದು. ಗೋಡಂಬಿ ಇದೆ, ಬಾದಾಮ್ ದ್ರಾಕ್ಷಿ ತಿಂದ್ಬಿಟ್ಟಿದ್ದೀನಿ. ಇವಾಗ ಈ ಕ್ಯಾಶ್ಯೂನ ಬ್ಯಾಟರ್ ಮೇಲೆ ಉದುರಿಸ್ಬೇಕು. ಇವಾಗ ಫ್ರೆಂಡ್ಸ್, ನಾವು ಪ್ರೀ ಹೀಟ್ ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನ್ ಇಟ್ಟಿದ್ವಲ್ಲ ಅದು ರೆಡಿಯಾಗಿದೆ. ಇವಾಗ ಆ ಮೋಲ್ಡ್ನ ಆ ಪ್ಯಾನ್ ಒಳಗಡೆ ಇಡೋಣ.
ಇವಾಗ ಅಲ್ಲಿ ಕ್ಲೋಸ್ ಮಾಡಿದ್ವಿ ಫ್ರೆಂಡ್ಸ್. ನೆಕ್ಸ್ಟ್ ಇದು 40 to 45 minutes ಪ್ಯಾನ್ ಒಳಗಡೆ ಬೇಕಾಗಬೇಕು. ಇವಾಗ ರೆಡಿಯಾಗಿದೆ ಫ್ರೆಂಡ್ಸ್ ನಮ್ಮ ಪ್ರೀತಿಯ ಕೇಕ್. ನೋಡಿ ಫ್ರೆಂಡ್ಸ್, ಸ್ಪೂನಲ್ಲಿ ಪೋಕ್ ಮಾಡಿ ನೋಡಿದ್ವಿ, ಏನು ಎಲ್ಲ ನೀಟಾಗಿ ಬೆಂದಿದೆ 45 minutes. ಹೆಂಗೆ ಚೆಕ್ ಮಾಡಬೇಕು ಗೊತ್ತಾ ಫ್ರೆಂಡ್ಸ್? ಸ್ಪೂನ್ನ ಪೋಕ್ ಮಾಡಬೇಕು, ಆ ಬ್ಯಾಟರ್ ಏನಾದರೂ ಸ್ಪೂನಲ್ಲಿ ಅಂಟ್ಕೊಂಡಿದ್ರೆ ಕೇಕ್ ನಾಟ್ ರೆಡಿ ಅಂತ. ಸೊ ಫ್ರೆಂಡ್ಸ್, ಇವಾಗ ನನ್ನ ಫೇವ್ರೆಟ್ ಟೂಟಿ ಫ್ರೂಟಿ ಸ್ಪಾಂಜಿ ಕೇಕ್ ರೆಡಿಯಾಗಿದೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ಚೆನ್ನಾಗಿ ಬಂದರೆ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ಫ್ರೆಂಡ್ಸ್ ನೋಡ್ತಾ ಇರಿ, ನಗ್ತಾ ಇರಿ, ಮತ್ತು ನಮ್ಮನ್ನ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.